どうも、スカベスネイントレイヤンダルグイドのバッチャバサブレイゲスワガタースースワガタイワトンのサカタケルワンタバスモールマッチアドケータッタケルワンタナンマカルナーナカタプライベートバスナリバリコラタンデルワンタヤダパバスモランテラナワドルガソナワドルガマングルナワンタプライベートバスナリバリಈ ಬಸ್ ಮೋಡ್ ಐತಲ್ಲ ಇದು ಮಿನಿ ಬಸ್ ಮೋಡ್ ಗುರು ಸೋ ಮಿನಿ ಬಸ್ ಮೋಡ್ ಗಳು ನಮ್ಮ ಬಸ್ ಸೀಟ್ ಗೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಸೋ ಈ ಬಸ್ ಮೋಡ್ ತಮಿಳುನಾಡಿನ ಒಂದು ಪ್ರೈವೇಟ್ ಬಸ್ ಮೋಡ್ ಅದರಲ್ಲೂ ಮಿನಿ ಬಸ್ ಮೋಡ್ ಸೋ ಗೆಳೆಯರ ಫ್ರಂಟ್ ಲುಕ್ ಅಂತ ನೋಡ್ತಾರೆ ಯಾವ ತರ ಇದೆ ಅಂತಂದು ಸೋ ಮಂಗಳೂರಿನ ನವದುರ್ಗ ಬಸ್ ಗಳು ಯಾವ ತರ ಇದಾವೋ ಅದೇ ತರನೇ ಕ್ರಿಯೇಟ್ ಮಾಡಿರೋದು ಸೋ ಮಿನಿ ಬಸ್ ಗಳು ಅಂದ್ರೆ ಫೇಮಸ್ ಮಂಗಳೂರು ಸೈಡ್ ಎಲ್ಲ ಯಾಕಂದ್ರೆ ಅಲ್ಲಿ ಘಾಟ್ ಸೆಕ್ಷನ್ ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ಸೋ ಅಲ್ಲಿ ನವದುರ್ಗ ಬಸ್ ಗಳು ಅಂದ್ರೆ ಇನ್ನೂ ಫೇಮಸ್ ಗೆಳೆಯರೆ ಸೋ ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ಅಲ್ಲಿ ಶಿವಮೊಗ್ಗ ಅಂತಂದು ರೂಟ್ ಬೋರ್ಡ್ ಶಿವಮೊಗ್ಗ ಮಣಿಪಾಲ ಆಮೇಲೆ ಮಂಗಳೂರು ಮಣಿಪಾಲ ಉಡುಪಿ ಎಲ್ಲ ರೂಟ್ ಬೋರ್ಡ್ ಎಲ್ಲ ನೋಡ್ತಿರ್ಬೋದು ಮತ್ತೆ ಮುಂದಗಡೆ ಡಿಸೈನಿಂಗ್ಸು ಮತ್ತೆ ಎರಡು ಬಾಳೆಕಂದು ಆಮೇಲೆ ಬಲೂನ್ಸು ಎಲ್ಲ ಫುಲ್ ಎಕ್ಸ್ಟ್ರಾ ಆಕ್ಸಸರೀಸ್ ಎಲ್ಲ ಹಾಕಿದ್ರೆ ಗುರು ಸೊ ಫ್ರಂಟ್ ಲುಕ್ಕಿಂತ ಈ ಬಸ್ ಮೂಡ್ ಮಸ್ತ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತಂಗೆ ಸೈಡ್ ಲುಕ್ಕಿಗೆ ಬಂದ್ರೆ ಈ ಬಸ್ ಮೂಡ್ ಅಲ್ಲಿ ಈ ಇದು ಬರುತ್ತಲ್ಲ ಗುರು ಗ್ರಾಫಿಕ್ಸ್ ಎಚ್ ಡಿ ಗ್ರಾಫಿಕ್ಸ್ ಹಾಕಿರೋದು ಎಚ್ ಡಿ ಗ್ರಾಫಿಕ್ಸ್ ಹಾಕಿರೋದ್ರಿಂದ ಜಾಸ್ತಿ ಬ್ಲರ್ ಬರ್ತಿಲ್ಲ ಗೆಳೆಯರೆ ಎಷ್ಟು ನೀಟ್ ಆಗಿದೆ ಅಂತ ನೋಡ್ತಿರ್ಬೋದು ಮತ್ತೆ ವೀಲ್ ನಿಜವಾಗ್ಲೂ ವೀಲ್ಸ್ ಮಾತ್ರ ಸಾಕತ್ತೆ ಕ್ರಿಯೇಟ್ ಮಾಡೋರೆ ಸೊ ಅಶೋಕ್ ಲೈಲ್ಯಾಂಡ್ ವೀಲ್ಸ್ ನೋಡ್ತಿರ್ಬೋದು ಎಷ್ಟು ರಿಯಲಿಸ್ಟಿಕ್ ಮಾಡೋರು ಅಂತಂದು ವೀಲ್ ಟೆಕ್ಸ್ಚರಿಂಗ್ ವರ್ಕ್ ಆಮೇಲೆ ರಿಮ್ ಎಷ್ಟು ನೀಟ್ ಆಗಿ ಕ್ರಿಯೇಟ್ ಮಾಡೋದಂತಂದು ಸೊ ಮತ್ತೆ ಬ್ಯಾಕ್ ಸೈಡ್ ವೀಲ್ ಕೂಡ ಅಷ್ಟೇ ಎಷ್ಟು ಸಖತ್ತಾಗಿ ಮಾಡೋರು ಅಂತಂದು ವೀಲ್ ವರ್ಕ್ ಮಾತ್ರ ಸೈಕಾಗಿದ್ ಗುರು ಈ ಬಸ್ ಮೂಡಲ್ಲಿ ಸೊ ಹಾಗೆ ಬ್ಯಾಕ್ ಸೈಡ್ ಲುಕ್ ಕೂಡ ಅಷ್ಟೇ ಸೊ ಈ ಒಂದು ಮಿನಿ ಬಸ್ ಗೆ ಯಾವ ತರ ಬೇಕೋ ಆ ತರ ನೀಟ್ ಆಗಿ ಮಾಡೋರಿ ಮತ್ತೆ ಲಿವರಿನು ಕೂಡ ಅಷ್ಟೇ ಅದಕ್ಕೆ ತಕ್ಕನಾಗಿರುವಂತೆ ಬ್ಯಾಕ್ ಸೈಡ್ ಅಲ್ಲಿ ಕರ್ಟನ್ಸ್ ವರ್ಕ್ ಮಾಡಿ ಮತ್ತೆ ಬ್ಯಾಕ್ ಸೈಡ್ ರೂಟ್ ಬೋರ್ಡ್ ಆಮೇಲೆ ಅಲ್ಲಿ ಇದು ಟೆಕ್ಸ್ಟ್ ಎಲ್ಲ ನೀಟ್ ಆಗಿ ಹಾಕಿರುವಂತದ್ದು ಗೆಳೆಯರೆ ಸೊ ಬ್ಯಾಕ್ ಸೈಡ್ ಲುಕ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಇದು ತಮಿಳುನಾಡಿನ ಬಸ್ ಮೂಡ್ ಮತ್ತೆ ಬ್ಯಾಕ್ ಸೈಡ್ ಲುಕ್ ಈ ಲಿವರಿಗೆ ಸಖತ್ ಕಾಣಿಸುತ್ತೆ ಸೊ ಪಿಂಕ್ ವೈಟ್ ಕಾಂಬಿನೇಷನ್ ಇರುವಂತ ಲಿವರಿ ಬರುತ್ತಿರುತ್ತೆ ಸೊ ಈ ಒಂದು ಬಸ್ ಓಪನ್ ಡೋರ್ ಬಸ್ ಮತ್ತೆ ಗ್ಲಾಸ್ ಕೂಡ ಇಲ್ಲ ತಮಿಳುನಾಡಿನ ಬಸ್ಗಳಿಗೆ ಡೋರೇ ಇರಲ್ಲ ಗುರು ಅದು ಯಾಕಂತ ಗೊತ್ತಿಲ್ಲ ಅಲ್ಲಿ ಡೋರ್ ಅನ್ನು ಯೂಸ್ ಮಾಡಲ್ವೋ ಏನು ಅಲ್ಲಿ ಶೆಕೆ ಅಂತ ಏನು ಗ್ಲಾಸ್ಗಳೇ ಇರಲ್ವೋ ಅದೇನೋ ಗೊತ್ತಿಲ್ಲ ಗುರು ಈ ಬಸ್ ಮೋಡ್ ನೋಡಕ್ಕೆ ಸಿಂಪಲ್ ಆಗಿದೆ ಇಂಟೀರಿಯರ್ಸ್ ಕೂಡ ಅಷ್ಟೇ ಸಿಂಪಲ್ ಆಗಿ ಕ್ರಿಯೇಟ್ ಮಾಡೋರೆ ಎಷ್ಟು ಬೇಕೋ ಅಷ್ಟನ್ನ ಎಲ್ಲಾನು ಕೂಡ ಕೊಟ್ಟಿರೋದು ಪ್ಯಾಸೆಂಜರ್ಸ್ ಆಕ್ಸಸರೀಸ್ ಎಕ್ಸ್ಟ್ರಾ ಲಗೇಜ್ ಎಲ್ಲ ಕೂಡ ಆ್ಯಡ್ ಮಾಡೋರೆ ಇಂಟೀರಿಯರ್ಸ್ ನೋಡ್ತಿರ್ಬೋದು ಇಂಟೀರಿಯರ್ ಅಲ್ಲಿ ಒಂದು ಸ್ಟೆಪ್ನಿ ಕೂಡ ಹಾಕೋರೆ ಗುರು ಲಾಸ್ಟ್ ಅಲ್ಲಿ ಮತ್ತೆ ಸೀಟಿಂಗ್ಸ್ ಮತ್ತೆ ಮೇಲ್ಗಡೆ ಟೆಕ್ಸ್ಚರ್ ವರ್ಕ್ ಮತ್ತೆ ಇಂಟೀರಿಯರ್ ಅಲ್ಲಿ ನೋಡ್ತಿರ್ಬೋದು ಅಶೋಕ್ ಲೇಲ್ಯಾಂಡ್ BS4 ಸ್ಟೇರಿಂಗ್ ವೀಲ್ ಕೂಡ ಇದೆ ಮತ್ತೆ ಇದರಲ್ಲಿ ಮೀಟರ್ಗಳು ಬರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಆ್ಯಡ್ ಮಾಡೋರೆ ಗುರು ಆದ್ರೆ ಅದು ಕಾಣಿಸಲ್ಲ ಅಷ್ಟೇ ಒಂಥರ ಹಳೆ ಬಸ್ಗಳಲ್ಲಿ ಕೊಟ್ಟಂಗೆ ಕೊಟ್ಟವ್ರೆ ದುಂಡುಗೆ ಸೊ ಮತ್ತೆ ಈ ಬಸ್ ಮೋಡ್ ಅಲ್ಲಿ ಈ ಬಸ್ ಮೋಡ್ ನ ಆನಿಮೇಷನ್ ಕೀಸ್ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ನೋಡ್ರಪ್ಪ ವೈಫರ್ ಡೋರ್ ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಆನ್ ಆಗುತ್ತೆ ಆದ್ರೆ ಅಲ್ಲಿ ಮುಂದೆ ಗ್ಲಾಸ್ ಕೊಟ್ಟಿದ್ದ ಅವರು ಇನ್ನು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ಗಳೇ ಇಲ್ಲ ಇನ್ನು ಗೆಳೆಯರೆ ಈ ಬಸ್ ಕೂಡ ಮೂರು ಆನಿಮೇಷನ್ ಕಿದ್ದಾವೆ ಫಸ್ಟ್ ಆನಿಮೇಷನ್ ಕಿ ಕ್ಲಿಕ್ ಮಾಡಿದ್ರೆ ಮುಂದಗಡೆ ಎರಡು ಬಾಳೆಕಂಬ ಬರ್ತವೆ ಎರಡನೇ ಆನಿಮೇಷನ್ ಕಿ ಕ್ಲಿಕ್ ಮಾಡಿದ್ರೆ ಎಲ್ಲ ಬಲೂನ್ಸ್ ಮತ್ತೆ ಬ್ಯಾಕ್ ಸೈಡ್ ಟಾಪ್ ಮೇಲೆ ಇದು ಲಗೇಜಸ್ ಬರುತ್ತೆ ಇದು ಎರಡನೇ ಆನಿಮೇಷನ್ ಕಿಗೆ ವರ್ಕ್ ಆಗುವಂತದ್ದು ಮತ್ತೆ ಹೂನಾರ ಎಲ್ಲ ಆಕ್ಸಸರೀಸ್ ಎರಡನೇ ಆನಿಮೇಷನ್ ಕಿಗೆ ಮೂರನೇ ಆನಿಮೇಷನ್ ಕಿಗೆ ಪ್ಯಾಸೆಂಜರ್ಸ್ ಬರ್ತಾರೆ ಗೆಳೆಯರೆ ಈ ಒಂದು ಮೋಡ್ ಅಲ್ಲಿ ಈ ತರ ಆನಿಮೇಷನ್ ಕಿಗಳೆಲ್ಲ ವರ್ಕ್ ಆಗುವಂತದ್ದು ಗುರು ಈ ಬಸ್ ಮೂಡ್ ಓಡಿಸಕ್ಕೆ ಹೆಂಗೈತೆ ಗುರು ಅಂತೀರಾ ನಿಜವಾಗ್ಲೂ ಚೆನ್ನಾಗೈತೆ ಗುರು ನಿಜವಾಗ್ಲೂ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಮಿನಿ ಬಸ್ ಮೂಡ್ಗಳು ಬಂದಿರೋದೇ ಕಮ್ಮಿ ಸೊ ಅಂತಂದ್ರೆ ಈ ಬಸ್ ಮೂಡ್ ಬಂದೈತಲ್ಲ ಚೆನ್ನಾಗಿದೆ ಬಸ್ ಮೂಡ್ ಈ ಬಸ್ ಮೂಡ್ ಅಲ್ಲಿ ಏನಂತಂದ್ರೆ ಕ್ಯಾಬಿನ್ ಐತಲ್ಲ ಡ್ರೈವರ್ ಕ್ಯಾಬಿನ್ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಏನ್ ಜಾಸ್ತಿ ಜಾತ್ರೆ ಮಾಡಕ್ ಹೋಗಿಲ್ಲ ಜಾಸ್ತಿ ಹೈಲೈಟ್ ಆಗಿರುವಂತ ಟೆಕ್ಸ್ಚರ್ಸ್ ಆಡ್ ಮಾಡಿಲ್ಲ ಜಾಸ್ತಿ ಲೈಟಿಂಗ್ಸ್ ಆಡ್ ಮಾಡಿಲ್ಲ ಎಷ್ಟು ಬೇಕೋ ಅಷ್ಟ ನೀಟ್ ಆಗಿ ಕೊಟ್ಟವ್ರೆ ಅಶೋಕ್ ಲೈಲ್ಯಾಂಡ್ BS4 ಸ್ಟೇರಿಂಗ್ ವೀಲ್ ಕೂಡ ಇರುವಂತದ್ದು ಈ ಬಸ್ ಮೋಡಲ್ಲಿ ಕ್ಯಾಬಿನ್ ವ್ಯೂ ಮಾತ್ರ ಮಸ್ತ್ ಆಗಿದೆ ಗುರು ಅದನ್ನ ವಿಡಿಯೋದಲ್ಲಿ ನೋಡಿದ್ರೆ ಇದೇನ್ ಗುರು ಹಿಂಗೈತೆ ಏನ್ ಸಿಂಪಲ್ ಆಗೈತೆ ಏನ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಅದನ್ನ ಇಟ್ಕೊಂಡು ನೀವು ಇಂಟೀರಿಯರ್ ಇಟ್ಕೊಂಡು ಕ್ರಿಯೇ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಈ ಬಸ್ ಮೂಡ್ ಯಾವ ತರ ಹೋಗುತ್ತಂದು ಮತ್ತೆ ಈ ಬಸ್ ಮೂಡ್ ಜಾಸ್ತಿ ಸ್ಪೀಡ್ ಆಗೋವಲ್ಲ ಯಾಕೆಂದ್ರೆ ಇದ್ರಲ್ಲಿ ಅದೊಂದು ಮೈನಸ್ ಪಾಯಿಂಟ್ ಜಾಸ್ತಿ ಸ್ಪೀಡ್ ಆಗುವಲ್ಲ ಈ ಬಸ್ ಮೂಡ್ ಸೊ ಒಂದು 120-130 ಆ ಸ್ಪೀಡ್ ಅಲ್ಲಿ ಮ್ಯಾಕ್ಸಿಮಮ್ ಆ ತರ ಹೋಗುತ್ತೆ ಜಾಸ್ತಿ ಸ್ಪೀಡ್ ಹೋಗಲ್ಲ ಅದೊಂದು ಚೆನ್ನಾಗಿ ಅಂತ ಹೇಳ್ಬೋದು ಘಾಟ್ ಸೆಕ್ಷನ್ ರೋಡ್ ಅಲ್ಲಿ ಈ ಬಸ್ ಮೂಡ್ ಪ್ಲೇ ಮಾಡಕ್ ಮಾತ್ರ ಮಸ್ತ್ ಆಗಿರುತ್ತೆ ಆ ಕಡೆ ಪ್ಲೇ ಮಾಡಿ ಇದನ್ನ ಕ್ರಿಯೇಟ್ ಮಾಡೋರು NR ಸಿಮ್ಯುಲೇಷನ್ ಅಂತಂದು ಅವರು ಸ್ಪೀಡ್ ಯಾಕೆ ಕಮ್ಮಿ ಮಾಡಿದ್ರೆ ಅಂತಂದ್ರೆ ಇದು ಮಿನಿ ಬಸ್ ಮೂಡ್ ಆಗಿರೋದ್ರಿಂದ ಸೊ ಘಾಟ್ ಸೆಕ್ಷನ್ ಅಲ್ಲಿ ಪ್ಲೇ ಮಾಡೋದು ಚೆನ್ನಾಗಿರುತ್ತೆ ಅಂತ ಆ ತರ ಮಾಡಿರ್ಬೋದು ಗೆಳೆಯರೆ ಇದನ್ನ ಘಾಟ್ ಸೆಕ್ಷನ್ ಮ್ಯಾಪ್ ಕೂಡ ಹಾಕೊಂಡು ಅದ್ರಲ್ಲಿ ಪ್ಲೇ ಮಾಡ್ರಿ ಮಸ್ತ್ ಆಗಿರುತ್ತೆ ಮಾಮೂಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಅಂತೂ ಮಾಮೂಲಿ ಮ್ಯಾಪ್ಗಳಲ್ಲಿ ಪ್ಲೇ ಮಾಡೋಕ್ಕೆ
ಸ್ವಲ್ಪ ಬೋರಿಂಗ್ ಅನ್ಸುತ್ತೆ, ಯಾಕಂದ್ರೆ ಜಾಸ್ತಿ ಸ್ಪೀಡ್ ಆಗಿ ಹೋಗ್ತಿರಲ್ಲ. ಅದಕ್ಕಾಗಿ ಕಾನ್ಸೆಪ್ಷನ್ ಮ್ಯಾಪ್ ನೋಡಿದ್ರೆ ಸ್ಟಿಯರಿಂಗ್ ಪರ್ಫಾರ್ಮೆನ್ಸ್ ಸಗದಾಗಿದೆ, ಹಂಗಾಗಿ ಪ್ಲೇ ಮಾಡಕ್ ಒಳ್ಳೆ ಮಜಾ ಬರುತ್ತೆ, ಪ್ಲೇ ಮಾಡಿ. ಗೆಳೆಯರು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 100K ಹತ್ತಿರ ಇದೀವಿ ಆಲ್ರೆಡಿ, 89K ದಾಟಿ 90K ದಾಟಿ 98K ಇವಾಗ ಫೈನಲ್ ಆಗಿರೋದು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೇಗ ಬೇಗ 100K ರೀಚ್ ಆಗುವ. ಇವಾಗ ಡೌನ್ಲೋಡ್ ಮಾಡಿದಂಗೆ, ಇನ್ಸ್ಟಾಲ್ ಮಾಡಿದಂಗೆ ಅಂತ ಹೇಳ್ಕೊಡ್ತೀನಿ. ನೀಟಾಗಿ ಪೂರ್ತಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಬಸ್ ಮೋಡ್ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಐತೆ ನೋಡ್ರಿ. ನಾನು ನಿಮಗೆ NR ಸಿಮ್ಯುಲೇಷನ್ ಅಂದರೆ ಈ ಬಸ್ ಮೋಡ್ನ ರಿಲೀಸ್ ಮಾಡಿದ್ರಲ್ವ, ಇವರ ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಹೆಂಗೆ ಓಪನ್ ಮಾಡೋದು, ಸಿಂಪಲ್ಲು. ಈ ವಿಡಿಯೋ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅದೇ ಥರನೇ ಓಪನ್ ಮಾಡ್ಕೊಂಡ್ರೆ ನಿಮಗೆ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇವರ ವಿಡಿಯೋ ಓಪನ್ ಆಗುತ್ತೆ. ಸೊ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಓಪನ್ ಮಾಡ್ಕೊಳ್ರಿ. NR ಸಿಮ್ಯುಲೇಷನ್ ಅವರ ವಿಡಿಯೋ ಕೂಡ ಓಪನ್ ಮಾಡ್ಕೊಳ್ರಿ. ಸೊ ನಿಮಗೆ ಅಲ್ಲಿ ಮೋಡ್ ಲಿಂಕ್ ಅಂತ ಇರುವಂಥದ್ದು, ಸೊ ಗೆಳೆಯರೆ ಆ ಮೋಡ್ ಲಿಂಕ್ ಅಂತ ಏನಿದೆಯಲ್ವಾ ಅದೇ ಡೌನ್ಲೋಡ್ ಲಿಂಕು. ಸೊ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಪ್ಪ ಅಂದರೆ ಅವ್ರ ವಿಡಿಯೋನ ಪೂರ್ತಿ ನೋಡ್ರಿ. ಪಾಸ್ವರ್ಡ್ ಬ್ಲಿಂಕ್ ಮಾಡಿರ್ತಾರೆ, ಅದಕ್ಕಾಗಿನೇ ಒಂದೇ ಸೆಕೆಂಡು ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ ಅವ್ರ ವಿಡಿಯೋದಲ್ಲಿ, ಸೆಂಟ್ರಲ್ ಕರೆಕ್ಟಾಗಿ ಬ್ಲಿಂಕ್ ಆಗುತ್ತೆ ನಿಂತು ನೋಡ್ಕೊಳ್ರಿ. ಸೊ ಇಲ್ಲಿ ಮೋಡ್ ಲಿಂಕ್ ಅಂತ ಐತಿಲ್ಲ, ಆ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುವಂಥದ್ದು. ಇಲ್ಲಿ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಐತೆ ನೋಡ್ರಿ, ನೀಟಾಗಿ ನೋಡ್ಕೊಳ್ರಿ. ಇಲ್ಲಿ ವೇಟ್ 1, 2, 3 ಅಂತ ಸೆಕೆಂಡ್ಸ್ ಓಡ್ತಿರುತ್ತೆ. ಅದಾದಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಇಲ್ಲಿ ಯೆಲ್ಲೋ ಕಲರಲ್ಲಿ, ಆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಈ ಥರ ವೈಟ್ ಆದರೆ ಸ್ಕ್ರೀನು ನಿಮ್ಮ ಫೋನಿನ ಬ್ಯಾಕ್ ಬೋರ್ಡ್ ಅಂತ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಗೆಳೆಯರೆ, ಯೆಲ್ಲೋ ಕಲರಲ್ಲಿ ಡೌನ್ಲೋಡ್ ಅಂತ ಬರುತ್ತೆ, ಆ ಯೆಲ್ಲೋ ಕಲರಲ್ಲಿ ಡೌನ್ಲೋಡ್ ಅಂತ ಬರ್ತಲ್ಲ ಅದು ಕ್ಲಿಕ್ ಮಾಡಿರಿ. ಮತ್ತೆ ನಿಮ್ಮ ಫೋನಿನ ಬ್ಯಾಕ್ ಬೋರ್ಡ್ ಕ್ಲಿಕ್ ಮಾಡಿರಿ, ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೇಮ್ ಟು ಸೇಮ್ ಮತ್ತೆ ಬ್ಯಾಕ್ ಬಣ್ಣ ಕ್ಲಿಕ್ ಮಾಡಬೇಕಾಗುತ್ತೆ, 2-3 ಸತಿ ಇದೇ ಥರನೇ ಮಾಡಬೇಕಾಗುತ್ತೆ. ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ಫೋನಿನ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ. ಸೊ 2-3 ಸತಿ ಈ ಥರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡೋದು, ಬ್ಯಾಕ್ ಬಟನ್ ಕ್ಲಿಕ್ ಮಾಡೋದು ಮಾಡಿದ್ಮೇಲೆ, ಸೊ ಫೈನಲಿ ಈ ಒಂದು ಬಸ್ ಮೋಡ್ ಫೈಲ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಫೈಲ್ ಹೇಗೇನು ಅಂತ ಕೇಳ್ತದೆ, ಯಾಕೆಂದರೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಅದಕ್ಕಾಗಿ ನಿಮಗೋಸ್ಕರ ನಾನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ಇಲ್ಲಿ ಈ ಬಸ್ ಮೋಡ್ ಫೈಲ್ ಇರೋದು ಬರೀ 14.36 MB. ಸೊ ಅದತ್ರ 15 MB ಇದೆ ಅಷ್ಟೇ, ಡೌನ್ಲೋಡ್ ಮಾಡ್ಕೊಳ್ರಿ ಈ ಬಸ್ ಮೋಡ್ನ. ಇದಕ್ಕೆ ನವದುರ್ಗ ಲಿವರಿ ಬೇಕಲ್ಲ, ಸೊ ಈ ನವದುರ್ಗ ಬಸ್ಸಿನ ಲಿವರಿ ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಕನ್ನಡ ಬಸ್ ಇಡೋರ್ ಚಾನಲಲ್ಲಿ ಸಿಗುತ್ತೆ. ಈ ವಿಡಿಯೋ ಲಿಂಕ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ವಿಡಿಯೋನ ಕೂಡ ನೀವು ಓಪನ್ ಮಾಡ್ಕೊಳ್ರಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಅಂದರೆ ವಿಡಿಯೋ ಟೈಟಲ್ ಅಂದರೆ ವಿಡಿಯೋ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಹಂಗೆ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಲಿವರಿ ಲಿಂಕ್ ಅಂತಿರುವಂಥದ್ದು. ಸೊ ಇದೇ ಲಿವರಿಯ ಡೌನ್ಲೋಡ್ ಲಿಂಕು, ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ನೀವು ಇಲ್ಲಿ ಏನು ಕಾಣಿಸ್ತಿದ್ದಿಲ್ಲ ಲಿವರಿ ಲಿಂಕ್ ಅಂತ, ಈ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ. ಸೇಮ್ ಟು ಸೇಮ್ ಬಸ್ ಮೋಡ್ ಯಾವ ಥರ ಡೌನ್ಲೋಡ್ ಮಾಡ್ಕೊಂಡ್ರೋ ಲಿವರಿ ಕೂಡ ಸೇಮ್ ಟು ಸೇಮ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡೋದು, ನಿಮ್ಮ ಫೋನಿನ ಬ್ಯಾಕ್ ಬಟನ್ ಅನ್ಸುತ್ತೆ ಕ್ಲಿಕ್ ಮಾಡೋದು, ಡೌನ್ಲೋಡ್ ಅಂತ ಕ್ಲಿಕ್ ಮಾಡೋದು, ಮತ್ತು ಬ್ಯಾಕ್ ಬಟನ್ ಕ್ಲಿಕ್ ಮಾಡೋದು, ಮತ್ತು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಸೊ ಈ ಬಸ್ ಮೋಡ್ ಡೌನ್ಲೋಡ್ ಅಂದರೆ ಲಿವರಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಲಿವರಿ ಅಂದರೆ ಏನಿಲ್ಲ, ಒಂದು ಫೋಟೋ ಗುರು. ಈ ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಯಾಕೆ ಅಂತಂದರೆ ಇದನ್ನು ಅಪ್ಲೈ ಮಾಡಿದರೆ ನಿಮ್ಮ ಗೇಮಲ್ಲಿ ನವದುರ್ಗ ಲಿವರಿ ಬರೋದು, ಅಂದರೆ ನವದುರ್ಗ ಪೇಂಟ್ ಅಪ್ಲೈ ಆಗೋದು ಬಸ್ಸಿಗೆ. ಅದಕ್ಕಾಗಿ ಈ ಥರ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ಬಸ್ ಮೋಡ್ನ ಗೇಮ್ಗೆ ಆ್ಯಡ್ ಮಾಡೋದು ಹೆಂಗೆ, ಗೇಮ್ ಫಸ್ಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯ ಈ ಗೇಮೇ ಇಲ್ಲ ಅಂದರೆ ಬರೋದಿಲ್ಲ, ಓಕೆನಾ? ಫಸ್ಟ್ ಗೇಮ್ ಇರಬೇಕು. ಇವಾಗ ನೀವು ಈ ZArchiver ಅಂತ ಒಂದು ಆ್ಯಪ್ ಬರುತ್ತೆ, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಸೊ ಡೌನ್ಲೋಡ್ ಫೋಲ್ಡರ್ ಓಪನ್ ಮಾಡಿರಿ. ಇವಾಗ ನೀವು ಇಲ್ಲಿ ಟಿ ಅಕ್ಷರದ ಫೈಲ್ಗಳು ಬರೋವರೆಗೂ ಸೀದಾ ಕೆಳಗೆಳೀರಿ, ಏಕೆಂದರೆ ಅದು TN ಅಂತ ಶುರುವಾಗುವಂಥದ್ದು ಈ ಬಸ್ ಮೋಡ್ನ ಫೈಲ್ ಹೆಸರು. ಅದಕ್ಕಾಗಿನೇ ನೀವು ಟಿ ಅಕ್ಷರದ ಫೈಲ್ ಎಲ್ಲ ಹುಡುಕ್ರಿ. ಸೊ ಅಲ್ಲಿ ಈ ಬಸ್ ಮೋಡ್ ಫೈಲ್ ಸಿಗುತ್ತೆ. ಇಲ್ಲಿದೆ ನೋಡಿ ಗೆಳೆಯರೆ, TN ಮಿನಿ ಬಸ್ ಬೈ NR ಸಿಮ್ Z.zip ಅಂತಂದು 14.35 MB ಇದೆ ಈ ಬಸ್ ಮೋಡ್ ಫೈಲು. ಈ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿರಿ, ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿರಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡು ನಿಮಗೆ ಅವರ ವೀಡಿಯೋದ ಮಧ್ಯದಲ್ಲಿರುತ್ತೆ, ಹಂಗಾಗಿ ಅವರ ವೀಡಿಯೋ ನೋಡ್ಕೊಳ್ರಿ, ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ ಹಾಕಿ ಓಕೆ ಹೊಡೆದ ತಕ್ಷಣ ಆ ಫೈಲ್ನ ಮೇಲೆ ಇನ್ನೊಂದು ಫೈಲ್ ಕ್ರಿಯೇಟ್ ಆಗಿದೆ ನೋಡ್ತಿರ್ಬೋದು, 36 MB. ವೈಟ್ ಕಲರ್ ಫೈಲು, ಮೋಡ್ ಫೈಲ್ ಅದೇ, ಮೇನ್ ಫೈಲ್ ಅದೇ. ಸೊ TN ಮಿನಿ ಬಸ್ ಬೈ NR ಸಿಮ್ಯುಲೇಷನ್ .bus ಸೆಟ್ ಮಾಡೋಂತಂದು. ಸೊ 36 MB ಫೈಲ್, ವೈಟ್ ಕಲರ್ ಫೈಲು. ಆ ಒಂದು ವೈಟ್ ಕಲರ್ ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ, ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಆ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೆಳೆಯರೆ. ಆ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ BUSSID
ಅಂತ ಒಂದು ಫೋಲ್ಡರ್ ಬರ್ತೈತಿ. ಈ ಬಸೀಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮಗೆ ಮೋಡ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆ ಬಸೀಡ್ ಆದಮೇಲೆ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಪೇಸ್ಟ್ ಮಾಡಿದರೆ ಮುಗೀತು, ಗೇಮಲ್ಲಿ ಈ ಬಸ್ ಮೋಡ್ ಬಂದು ಆ್ಯಡ್ ಆಗುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಇಲ್ಲಿ TN ಮಿನಿ ಬಸ್ ಬೈ NRSIM.BASIDMODE. ಸೊ ಈ ಒಂದು ವೈಟ್ ಕಲರ್ ಫೈಲು ಇಲ್ಲಿ ಬಂದು ಆ್ಯಡ್ ಆಯಿತು. ಇಷ್ಟು ಮಾಡಿದರೆ ಗೇಮಲ್ಲಿ ಪಕ್ಕ ಮೋಡ್ ಬಂದಿರುತ್ತೆ. ಇವಾಗ ನೀವು ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಿರಿ. ಸೊ ಇದೇಂಗು ಫುಲ್ ಡಿಸೈನ್ ಆಗಿದೆಯಲ್ಲ ಗೇಮು ಅಂತೀರಾ. ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಈ ಥರ ಆಗಿರುವಂಥದ್ದು. ನೀವಿಲ್ಲಿ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನು ನಿಮಗೆ ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಸ್ ಇರ್ತವೆ. ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡ್ತಾ ಹೋಗ್ರಿ. ಇಲ್ಲಿ ನಿಮಗೆ ಈ ಬಸ್ ಮೋಡ್ ಕಾಣಿಸುತ್ತೆ, ನೋಡ್ತಿರ್ಬೋದು ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಇದೇ ಅಂಗುರು ಇದು ಹಸಿರು ಕಲರಲ್ಲಿ ಬಂದ್ಬಿಟ್ಟೈತೆ. ಇದಕ್ಕೆ ನವದುರ್ಗ ಬಸ್ಸಿನ ಪೇಂಟೇ ಇಲ್ಲ ಅಂತೀರಾ. ಸೊ ನೀವೇ ಆ್ಯಡ್ ಮಾಡಬೇಕಾಗುತ್ತೆ, ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ನವದುರ್ಗ ಬಸ್ಸಿನ ಒಂದು ಪೇಂಟ್ನ. ಸೊ ಹಂಗಾಗಿ ಇವಾಗ ಏನು ಮಾಡಿರಿ ಗೊತ್ತಾ, ಸಿಂಪಲ್ಲು ಈ ಬಸ್ನ ಕೆಳಗಡೆ ಯೂಸ್ ಅಂತ ಕ್ಲಿಕ್ ಮಾಡಿರಿ. ಫಸ್ಟ್ ಯೂಸ್ ಮಾಡ್ಕೊಳ್ರಿ ಬಸ್ನ, ಯೂಸ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಿಮಗೆ ಮೇಲ್ಗಡೆಗೆ ನಾಲ್ಕು ಆಪ್ಷನ್ ಇರುವಂಥದ್ದು, ನಾಲ್ಕರಲ್ಲಿ ಒಂದು ಪೇಂಟ್ ಚಿತ್ರ ಐತೆ ನೋಡಿರಿ. ಸೊ ಆ ಪೇಂಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಆಪ್ಷನ್ಸ್ ಬರ್ತವೆ, ಅಲ್ಲಿ ಬ್ರೌಸ್ ಲಿವರಿ ಅಂತ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮಗೆ ಬ್ರೌಸ್ ಲಿವರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಗ್ಯಾಲರಿ, ನಿಮ್ಮ ಫೋನಿನ ಗ್ಯಾಲರಿನ ಓಪನ್ ಮಾಡೋಕೆ ಆಪ್ಷನ್ ಬರುತ್ತೆ. ಸೊ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಫಸ್ಟ್ಗೆ ಡೌನ್ಲೋಡ್ ಮಾಡಿದರೆ ಫಸ್ಟ್ಗೆನೆ ಇರುತ್ತೆ ಈ ಒಂದು ಬಸ್ಸಿನ ಲಿವರಿ, ಫಸ್ಟ್ಗೆನೆ ಇರುತ್ತೆ. ನೀವು ಹುಡುಕೋ ಅಂತ ಅವಶ್ಯಕತೆ ಏನಿಲ್ಲ. ಇಲ್ಲಾಂದರೆ ಮೇಲ್ಗಡೆ ಅಡ್ಡ ಮೂರು ಗೀಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನೀವು ರೀಸೆಂಟ್ಗೆ ಹೋದರೆ ಫಸ್ಟ್ ಇರುತ್ತೆ. ಸೊ ಆ ಲಿವರಿ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಬಸ್ ಮೂಡ್ಗೆ ಈ ಥರ ಲಿವರಿ ಅಪ್ಲೈ ಆಗುತ್ತೆ. ಸೊ ಸಿಂಪಲ್ಲು ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿರಿ, ಯೂಸ್ ಮನಿ ಅಂತ ಕ್ಲಿಕ್ ಮಾಡಿರಿ, ನಿಮ್ಮ ಬಸ್ ಮೋಡ್ಗೆ ಈ ಲಿವರಿ ಅಪ್ಲೈ ಆಗುತ್ತೆ. ಇದೇ ಥರನೇ ನೀವು ಕೂಡ ಲಿವರಿನ ಅಪ್ಲೈ ಮಾಡ್ಕೊಳ್ರಿ, ಬಸ್ ಮೋಡ್ನ ಹಾಕೊಳ್ರಿ, ಎಂಜಾಯ್ ಮಾಡಿರಿ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ, ಸ್ವಲ್ಪ ಡೀಟೇಲಾಗಿ ಹೇಳಿರುವಂಥ ವಿಡಿಯೋ ಯಾವ್ದಾರ ಇದ್ದರೆ ಹೇಳ್ಗುರು ಅಂತೀರಾ. ಅದಕ್ಕೆ ಕೂಡ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಸೊ ಒಂದು ಎರಡು ಮೂರು ವಿಡಿಯೋ ಲಿಂಕ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೇಮ್ ಟು ಸೇಮ್ ಅದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ರಿ, ಎಂಜಾಯ್ ಮಾಡಿರಿ. ಓಕೆನಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.